ಹಾಯ್ ಆಲ್ ನಮಸ್ಕಾರ ಎಲ್ರಿಗೂ ನಮ್ಮ ವಾಯಿನಿಗೆ ಸ್ವಾಗತ ಮದುವೆ ಸಮಾರಂಭಗಳಲ್ಲಿ ಮಾಡುವ ಗೋಡಂಬಿ ತೊಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಟೇಸ್ಟಿ ಪಲ್ಯನೂ ಹೌದು ಹಾಗೆ ತುಂಬ ಸರಳವಾಗಿ ಮಾಡ್ಕೋಬೋದು ಇದಕ್ಕೇನು ಜಾಸ್ತಿ ಮಸಾಲಾನ ಯೂಸ್ ಮಾಡುವಂಗಿಲ್ಲ ಮನೆ ನೋಡೋಣ ಅದು ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ತೊಂಡೆಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಗೋಡಂಬಿನ ವಾಶ್ ಮಾಡಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ತೊಂಡೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಆದರೆ ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ಬೇಯಿಸಿದವಾಗ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಡೈರೆಕ್ಟ್ ಒಗ್ಗರಣೆಯಲ್ಲಿ ಬೇಯೋಕಿಡ್ತಾಯಿದ್ದೀನಿ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ತೊಂಡೆಕಾಯಿನ ತುಂಬ ತೆಳುವಾಗಿ ಹಚ್ಕೊತಾ ಇದ್ದೀನಿ ಯಾಕಂದರೆ ಕುಕ್ಕಿಂಗ್ ಟೈಮ್ ಸೇವ್ ಆಗುತ್ತೆ ಈ ಥರ ಮಾಡೋದರಿಂದ ಬೇಗ ಬೇಯುತ್ತೆ ತೊಂಡೆಕಾಯಿ ನಿಮಗೇನಾದರೂ ಅಷ್ಟು ಟೈಮ್ ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಒಂದು ವಿಸಿಲ್ ಮಾಡಿಕೊಂಡು ನಂತರ ಒಗ್ಗರಣೆಯಲ್ಲಿ ಸೇರಿಸ್ಬೋದು ಇದನ್ನು ಇಲ್ಲಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಕಡಲೆಬೇಳೆ ಒನ್ ಟೀ ಚಮಚ ಉದ್ದಿನಬೇಳೆ ಹಾಗೆ ಒಂದು ಎರಡು ಎರಡು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ್ನು ಹಾಕ್ಕೊಂಡ್ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೊಂಬಣ್ಣ ಬರುವಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಕಡಲೆಬೇಳೆ ಎಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಚಿಟಿಕೆ ಅಷ್ಟು ಹಿಂಗನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎಂಟು ಹಸಿಮೆಣ್ಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಆ ಖಾರಕ್ಕೆ ಹಸಿಮೆಣಸಿನಕಾಯಿ ಮಾತ್ರ ಬಳಸಿದ್ದೀನಿ ಬೇರೆ ಏನೂ ಹಾಕೋಲ್ಲ ಹಾಗಾಗಿ ನೀವು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ ಇದನ್ನು ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ತೊಂಡೆಕಾಯಿಯನ್ನು ಸೇರಿಸಿ ಈ ತೊಂಡೆಕಾಯಿ ಬೇಯೋ ಆಗಲೇ ಇದಕ್ಕೆ ಒಂದು ಅರ್ಧ ಟೀ ಚಮಚಷ್ಟು ಹಳದಿ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಆ ಗೋಡಂಬಿ ಮತ್ತು ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕಿಬಿಟ್ಟು ಒಗ್ಗರಣೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಹೈ ಫ್ಲೇಮಲ್ಲೇ ಬೇಯೋಕೆ ಇಟ್ಬಿಡೋಣ ಇದು ಒಂದು ಹದಿನೈದು ನಿಮಿಷದಲ್ಲೆಲ್ಲ ಬೇಯುತ್ತೆ ನೀವು ನೀರೇನಾದರೂ ಹಾಗೆ ಕಮ್ಮಿ ಆಗಿದ್ದರೆ ಮಧ್ಯೆ ಒಂದು ಸರಿ ನೋಡಿಕೊಂಡು ಹಾಕೊಳ್ಳಿ ಇದು ಡ್ರೈ ಫಲ ಆಗಿರೋದ್ರಿಂದ ತುಂಬ ನೀರನ್ನು ಹಾಕೊಳ್ಳೋಕೆ ಹೋಗ್ಬೇಡಿ ಈಗ ತೊಂಡೆಕಾಯಿ ನಾನು ಇಟ್ಟು ಒಂದು ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ತೊಂಡೆಕಾಯಿ ಸಂಪೂರ್ಣವಾಗಿ ಬೆಂದಿದೆ ಸ್ವಲ್ಪನೇ ಸ್ವಲ್ಪ ನೀರು ಉಳ್ಕೊಂಡಿದೆ ಈಗ ಇದಕ್ಕೆ ಒಂದು ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿರುವ ತೆಂಗಿನಕಾಯಿಯನ್ನು ಸೇರಿಸ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ಸೇರಿಸಿ ಒಂದು ಎರಡು ನಿಮಿಷ ಬೇಯೋಕೆ ಮೇಲೆ ಇಲ್ಲಿ ನೀರೆಲ್ಲ ಸಂಪೂರ್ಣವಾಗಿ ಡ್ರೈ ಆಗಿ ಪಲ್ಯ ರೆಡಿಯಾಗಿದೆ ಈ ತೊಂಡೆಕಾಯಿ ಪಲ್ಯ ತಿನ್ನುವಾಗ ಮಧ್ಯೆ ಮಧ್ಯೆ ಒಂದು ಕ್ರಂಚಿಯಾಗಿ ಗೋಡಂಬಿ ಸಿಗ್ತಾ ಇದ್ದರೆ ತಿನ್ನುವಾಗಲಂತೂ ತುಂಬ ಸೂಪರ್ ಆಗಿರುತ್ತೆ ನೀವು ಒಂದು ಸರಿ ಡೆಫಿನೆಟ್ಲಿ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಇರುತ್ತೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಒತ್ತಿ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು